ಎಸ್ಐಟಿ ಅಧಿಕಾರಿಗಳು ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಸಿರುವಂತಹ ಶಾಸಕ ಮುನಿರತ್ನ ಅವರ ಮನೆ ಮೇಲೆ ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಂತಹ ಲ್ಯಾಪ್ಟಾಪ್ಗಳು ಹಾಗೂ ಪೆನ್ ಗಳಲ್ಲಿ ಬಿಜೆಪಿ ಸೇರಿದಂತೆ ಕೆಲ ರಾಜಕೀಯ ನಾಯಕರ ಖಾಸಗಿ ಕ್ಷಣದ ವಿಡಿಯೋಗಳು ಪತ್ತೆಯಾಗಿವೆ ಅಂತ ಹೇಳಿ ಉನ್ನತ ಮೂಲಗಳು ತಿಳಿಸಿದೆ ಮುನಿರತ್ನ ಅವರುದ್ದ ದಾಖಲಾಗಿರುವಂತಹ ಅತ್ಯಾಚಾರ ಸುರಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಪ್ರಕರಣಗಳ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ತನಿಖೆಯ ಭಾಗವಾಗಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಅಧಿಕಾರಿಗಳು ಮುನಿರತ್ನ ಅವರ ನಿವಾಸ ಕಚೇರಿ ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ದಿಢೀರ್ ದಾಳಿ ನಡೆಸಿದ್ರು ವಯಾಲಿ ಕಾವಾಲ್ನಲ್ಲಿರುವಂತಹ ಮುನಿರತ್ನ ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯ ವೇಳೆ ಸಿಕ್ಕಿಬಿದ್ದಂತಹ ಲ್ಯಾಪ್ಟಾಪ್ ಹಾಗೂ ಪೆನ್ ಡ್ರೈವ್ಗಳಲ್ಲಿ ಕೆಲ ರಾಜಕೀಯ ನಾಯಕರ ಹಾಗೂ ಸರ್ಕಾರಿ ಅಧಿಕಾರಿಗಳ ಖಾಸಗಿ ವಿಡಿಯೋಗಳು ತನಿಖೆಗೆ ಪತ್ತೆಯಾಗಿವೆ ಮಹಿಳೆಯರ ಅಶ್ಲೀಲ ದೃಶ್ಯಗಳನ್ನ ಆ ಒಂದು ವಿಡಿಯೋವನ್ನ ಆ ಒಂದು ಟಾಪ್ನಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬಂದಿದೆ ಹನಿ ಟ್ರಾಪ್ಟಿಂಗ್ ಮೂಲಕ ಈ ಒಂದು ವಿಡಿಯೋಗಳನ್ನ ಚಿತ್ರೀಕರಿಸಿಕೊಂಡಿರುವಂತಹ ಶಂಕೆ ಕೂಡ ಇದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಮುನಿರತ್ನ ಅವರ ಮೊಬೈಲ್ನಲ್ಲಿ ಹನಿ ಟ್ರಾಪಿಂಗ್ನ ನ ಸಾಕಷ್ಟು ವಿಡಿಯೋಗಳು ಹಾಗೂ ಆಡಿಯೋಗಳಿರುವಂತಹವರ ಬಗ್ಗೆ ಸುಳಿವನ್ನ ಕೂಡ ಅವರು ನೀಡಿದ್ದಾರೆ ಹೀಗಾಗಿ ಮುನಿರತ್ನ ಅವರ ಮೊಬೈಲ್ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದೆ ಆದರೆ ಆ ಮೊಬೈಲ್ ಕೋಲಾರದಲ್ಲೇ ಕಳೆದು ಹೋಗಿದೆ ಅಂತ ಹೇಳಿ ಮುನಿರತ್ನ ಅವರು ಹೇಳಿದ್ದಾರೆ ಮೊಬೈಲ್ನ ಐಎಂಇಐ ನಂಬರ್ ವಿವರ ಆಧರಿಸಿ ಪಥೆ ಕಾರ್ಯ ಮುಂದುವರೆಸಿದ್ದೇವೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಹನಿ ಟ್ರ್ಯಾಪಿಂಗ್ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಪ್ರಮುಖ ಪುರಾವೆಗಳಾಗಿರುತ್ತವೆ ಹೇಗಾಗಿ ಲ್ಯಾಪ್ಟಾಪ್ ಮತ್ತು ಪೆನ್ ಗಳಲ್ಲಿ ಸಿಕ್ಕಿರುವಂತಹ ವಿಡಿಯೋಗಳು ಅಸ್ಲಿ ಇದೆಯಾ ಅಥವಾ ನಕಲಿ ಇದೆಯಾ ಎನ್ನುವುದರ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ ಹೆಚ್ಚಿನ ಪರಿಶೀಲನೆಗಾಗಿ ಲ್ಯಾಪ್ಟಾಪ್ನ ವಿಧಿವಿಜ್ಞಾನ ಅಂತಂದರೆ ಡ್ರೈವ್ ಪೆನ್ಡ್ರೈವ್ಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಮುನಿರತ್ನ ಅವರ ಪೊಲೀಸ್ ಕಸ್ಟಡಿ ಅಕ್ಟೋಬರ್ ಐದಕ್ಕೆ ಅಂತ್ಯಗೊಳ್ಳಲಿದೆ ಸಹಕರಿಸದ ಸಂಗತಿಯನ್ನ ಕೋರ್ಟ್ ಗಮನಕ್ಕೆ ತರಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅತ್ಯಾಚಾರ ಪ್ರಕರಣ ಸಂಬಂಧ ನ್ಯಾಯಾಲಯದ ಅನುಮತಿ ಪಡೆದು ಮುನಿರತ್ನ ಅವರಿಗೆ ಪುರುಷತ್ವದ ಪರೀಕ್ಷೆ ಮಾಡಲಾಗುತ್ತದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ